ಸ್ಟೂಡೆಂಟ್ಸ್ 2018 ಅಲ್ಲಿ ಹೌಸ್ ಪ್ರಾಪರ್ಟಿಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಇದನ್ನ ನಾನು ಅಪ್ಲೋಡ್ ಮಾಡಿಲ್ಲ, ತುಂಬಾ ಜನ ಕೇಳ್ತಾರೆ, ಇವತ್ತು ಮಾಡ್ಬಿಡ್ತೀನಿ ಕಲ್ತ್ಕೊಂಡು. ಮಿಸ್ಟರ್ ಪ್ರಕಾಶ್ ಈಸ್ ದ ಓನರ್ ಆಫ್ ದ ಫಾಲೋಯಿಂಗ್ ಹೌಸಸ್ ಇನ್ ಬ್ಯಾಂಗ್ಳೂರ್. ದಿ ಪರ್ಟಿಕ್ಯುಲರ್ಸ್ ಆಫ್ ವಿಚ್ ಆರ್ ರಿಲೇಟೆಡ್ ಟು ಪ್ರೀವಿಯಸ್ ಇಯರ್ 1920 ಮುನ್ಸಿಪಲ್ ವ್ಯಾಲ್ಯೂ. ಏನದು ಮುನ್ಸಿಪಲ್ ವ್ಯಾಲ್ಯೂ? ಫಸ್ಟ್ ಬರ್ಕೊಂಬಿಡೋಣ. ಮುನ್ಸಿಪಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರಪ್ಪ? ಒಂದೇ ಮನೇನ ಇರೋದು, ಒಂದೇ ಮನೇನ? ಮೂರು ಮನೆ ಇದೆ. ಹಾಗಾದ್ರೆ ಇನ್ನೊಂದು ಕಾಲಮ್ ಹಾಕೊಂಡು ಓಕೆನಾ? ಆಗ ಯಾವ್ದು ಹೌಸ್ ಎ, ಬಿ, ಹೌಸ್ ಸಿ ಓಕೆನಾ? ಎಷ್ಟೆಷ್ಟ್ ಇದೆ? 120,000. ಎಷ್ಟು? 132,000. 144,000. ಸೆಲ್ಫ್ ಆಕ್ಯುಪೈಡಾ? ಓಕೆ, ಅದನ್ನ ಓದ್ಲಿಲ್ಲ ಅಲ್ವಾ? ನಿಲ್ಲ ಅಂತ ಹಾಕೋಣ. ನೋಡಿ, ಫಸ್ಟ್ ಕ್ವಶನ್ ಓದ್ಕೊಳ್ಳೋಣ. ಹಂಗಾದ್ರೆ ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಓಕೆನಾ? ಆಮೇಲೆ ಫೇರ್ ರೆಂಟ್ ಕೊಟ್ಟಿದ್ದಾನೆ, ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ದಾನೆ. ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಾಗ ಕೇರ್ಫುಲ್ ಆಗಿರ್ಬೇಕು. ನೇಚರ್ ಆಫ್ ಯೂಸ್, ಮೊದಲನೇ ಮನೆ ಲೆಟ್ ಔಟ್ ಫಾರ್ ರೆಸಿಡೆನ್ಸ್ ಅಂದ್ರೆ ಲೆಟ್ ಔಟ್ ಏನಿದು ಲೆಟ್ ಔಟ್ ಫಾರ್ LOR ಅಂತ ಕರೀತೀವಿ. ಎರಡನೇ ಮನೆ ಅದು ಕೂಡ ಲೆಟ್ ಔಟ್ ಫಾರ್ ಬಿಸ್ನೆಸ್ LOB ಅಂತ ಇರೋಣ. ಎರಡನೇದು ಮೂರನೇದೇನು? ಸೆಲ್ಫ್ ಆಕ್ಯುಪೈಡ್ SOP ಅಂತ ಕರೆಯೋಣ ಓಕೆನಾ? ಮೊದಲನೇದು ಲೆಟ್ ಔಟ್ ಫಾರ್ ರೆಸಿಡೆನ್ಸ್, ಎರಡನೇದು ಲೆಟ್ ಔಟ್ ಫಾರ್ ಬಿಸ್ನೆಸ್, ಮೂರನೇದು ಸೆಲ್ಫ್ ಆಕ್ಯುಪೈಡ್. ಯಾವುದೇ ಒಂದು ಸೆಲ್ಫ್ ಆಕ್ಯುಪೈಡ್ ಮನೆ ಅಲ್ಲ, ಎರಡು ಬೇಕಾದ್ರೆ ಎಕ್ಸೆಂಪ್ಷನ್ ತಗೋಬಹುದು ಈ ಇಯರ್ ಅಲ್ಲಿ. ಆದರೆ ಇವನು ಈ ಪ್ರಾಬ್ಲಮ್ ಅಲ್ಲಿ ಒಂದೇ ಮನೆಯನ್ನ ಸೆಲ್ಫ್ ಆಕ್ಯುಪೈಡ್ ಮಾಡ್ಕೊಂಡಿದ್ದಾನೆ, ರೆಂಟ್ ರಿಸೀವ್ಡ್ ಅಂತ ಹೇಳಿದ್ದಾನೆ, ಕರೆಕ್ಟಾ? ಈಗ ಫಸ್ಟ್ ಫೇರ್ ರೆಂಟ್ ಅಂತ ಹಾಕೊಂಡ್ಬಿಡೋಣ. ಫೇರ್ ರೆಂಟ್, ಫೇರ್ ರೆಂಟ್ 1,50,000 ಮತ್ತೆ 1,60,000 ಹಾಕೋಣ, ಕ್ಲಿಯರಾ? ಈಗ ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇದೆ, ಯಾವ್ದು ಜಾಸ್ತಿ ಇದೆ ಹೇಳಿ? 1,50,000 ಕೆಳಗೆ ಇಳಿಸ್ಕೊ, 1,60,000 ಕೆಳಗೆ ಇಳಿಸ್ಕೊ. ಇದನ್ನ ಏನ್ ಮಾಡಿ ಸ್ಟ್ಯಾಂಡರ್ಡ್ ರೆಂಟ್ ಗೆ ಕಂಪೇರ್ ಮಾಡ ಓಕೆನಾ? ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟೆಷ್ಟು ಕೊಟ್ಟಿದ್ದಾನಪ್ಪ? 1,44,000, 1,50,000, ಕರೆಕ್ಟಾ? ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇದೆ? 1,44,000, 1,50,000 ಇದೆ, ಕರೆಕ್ಟಾ? ಇದನ್ನ ಏನಂತ ಹೇಳೋಣ? ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳೋಣ. ಈ ಎಕ್ಸ್ಪೆಕ್ಟೆಡ್ ರೆಂಟ್ ಗೆ ಆಕ್ಚುಯಲ್ ರೆಂಟ್ ಅನ್ನ ನೋಡೋಣ. ಆಕ್ಚುಯಲ್ ರೆಂಟ್ ಒಂದು ತಿಂಗಳಿಗೆ ಎಷ್ಟಕ್ಕೆ? 15,000 ರೂಪಾಯಿ ಮೊದಲನೇ ಮನೆ, ಕರೆಕ್ಟಾ? 15,000 ಮೊದಲನೇ ಮನೆ. 12 ತಿಂಗಳಿಗೆ ಎಷ್ಟಾಗುತ್ತೆ? ಅನ್ರಿಯಲೈಸ್ ರೆಂಟ್ ಇದೆಯಾ? ಇದೆ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, 1,50,000 ಇಂಟು 12 ಅಂತ ಎಷ್ಟಾಗುತ್ತೆ? ಇದರಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಒಂದ್ ತಿಂಗಳಲ್ವಾ, ಅವನೇ ಅಮೌಂಟ್ ಕೊಟ್ಬಿಟ್ಟಿದ್ದಾನೆ. 1,80,000 ಅಲ್ಲಿ 12 ಹೋದ್ರೆ 1,68,000 ಬರ್ತಾ ಇದೆ. ಇದು ಮನೆ ಏದು, ಕರೆಕ್ಟಾ? ಎರಡನೇ ಮನೆನೂ ಇದೆಯಾ ವೇಕೆಂಟ್ ಅನ್ರಿಯಲೈಸ್ಡ್? ಎಸ್ ಇದೆ. ಹಾಗಾದ್ರೆ ಬಿ ಮನೆಗೆ ಒಂದ್ ತಿಂಗಳಿಗೆ 18,000 ಇದೆ ಇಂಟು 12 ತಿಂಗಳು ಎಷ್ಟು ಬರುತ್ತೆ ಹೇಳಿ ಬೇಗನೆ? 2,16,000. ಅನ್ರಿಯಲೈಸ್ಡ್ ರೆಂಟ್ ಎಷ್ಟಿದೆ ಹೇಳಿ? 18,000 ಇದೆ. ಮೈನಸ್ ಮಾಡಿದ್ಮೇಲೆ 1,98,000, ಕರೆಕ್ಟಾ? ಈಗ ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇದೆ? 1,68,000. ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆಯಪ್ಪ? ಕರೆಕ್ಟಾ? ಇದನ್ನ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರೆಯಕ್ ಹೋಗ್ಬಿಡಿ, ಯಾಕೆ ಅಂದ್ರೆ ಇನ್ನೊಂದ್ ಸ್ಟೆಪ್ ಮಾಡ್ಬಿಡೋಣ, ಇರ್ಲಿ ಇಲ್ಲದೆ ಹೋಗಿ ಮಾಡಿ ಓಕೆನಾ? ವೇಕೆನ್ಸಿ ಪೀರಿಯಡ್ ರೆಂಟ್, ಯಾವ ಮನೆ ಖಾಲಿ ಇದೆ ಅಂತಪ್ಪ? ಎರಡ್ ಮನೇನೂ ಖಾಲಿ ಇದೆ, ಎರಡೆರಡು ತಿಂಗಳು, ಕರೆಕ್ಟಾ? ಹಾಗಾದ್ರೆ ಎ ಮನೆಯದು ಒಂದ್ ತಿಂಗಳು ಬಾಡಿಗೆ ಎಷ್ಟಪ್ಪ ಅಂದ್ರೆ 12,000, 15,000 ಅಲ್ವಾ? 15,000. ಎಷ್ಟ್ ತಿಂಗಳು ಖಾಲಿ ಇದೆಯಂತೆ? 2 ತಿಂಗಳು. ಬಿ ಮನೆ 18,000, ಎಷ್ಟ್ ತಿಂಗಳು ಖಾಲಿ ಇದೆ?
ಎರಡು ತಿಂಗಳು ಖಾಲಿ ಇದೆ ಹಾಗಾದ್ರೆ ಇಲ್ಲಿ 30000 ಇಲ್ಲಿ 36000 ಇಲ್ಲಿ ಏನು ಬರಲ್ಲ ಕ್ಲಿಯರಾ ಎಸ್ ಆರ್ ನೋ ಈಗ ಏನು ಮಾಡಬಹುದು ನೆಕ್ಸ್ಟ್ ಅಂತ ಹೇಳಿದ್ರೆ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬರುತ್ತೆ ಎಷ್ಟು ಬರುತ್ತೆ ಅಂದ್ರೆ 1,38,000 ಇಲ್ಲಿ 1,62,000 ಇಲ್ಲಿ ಬರುತ್ತೆ ಇದು ನಿಲ್ ಆಗುತ್ತೆ ಕರೆಕ್ಟಾ ಯಾಕೆಂದ್ರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಇದು ನೆಟ್ ಆನ್ಯುಯಲ್ ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ ಜೀರೋ ಆಗಿರುತ್ತೆ ಬಾನೋ ಓಕೆನಾ ನೆಕ್ಸ್ಟ್ ಏನ್ ಪ್ರೊವೈಡ್ ಮಾಡಬೇಕು ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ಓನರ್ ಇದ್ಯಾ ನೋಡಿ ಇದ್ಯಾ ಇನ್ಕ ಯಾವ್ದಪ್ಪ ಎಲ್ಲಿದೆಪ್ಪ ಅದು ಮುನಿಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ದ ಓನರ್ ಇಲ್ಲಿ ನಮ್ಗೆ ಎರಡು ಡೇಟ್ ಕೊಟ್ಟಿದ್ದಾರೆ 2018-19 ಅಂತ ಕೊಟ್ಟಿದ್ದಾರೆ ಕರೆಕ್ಟಾ ಎರಡು ಎರಡು ಮನೆಗೆ 18-19 ಪೇಮೆಂಟ್ ಆಗಿದೆ ಯಾವಾಗ ಆಗಿದೆ ಅದೇನಾದ್ರೂ ಗೊತ್ತಾ ನಿಮ್ಗೆ ಏನು ಹೇಳಿಲ್ಲ ಅಂದ್ರೆ 1920 ಕೊಟ್ಟಿದೀವಿ ಅಂತ ಅರ್ಥ ನಮ್ಗೆ ಈ ವರ್ಷದ ತಾನೇ ಇನ್ಫಾರ್ಮೇಶನ್ ಕೊಟ್ಟಿರೋದು ನೋಡಿ ಮುನ್ಸಿಪಲ್ ಟ್ಯಾಕ್ಸಸ್ ರೂಲ್ಸ್ ಏನ್ ಹೇಳುತ್ತೆ ಒಂದೊಂದೇ ಪಾಯಿಂಟ್ ಹೇಳ್ತೀನಿ ಜ್ಞಾಪಕ ಇಟ್ಕೊಳ್ಳಿ ಮುನ್ಸಿಪಲ್ ಟ್ಯಾಕ್ಸಸ್ ನ ಇನ್ನೊಂದು ಹೆಸರು ಲೋಕಲ್ ಟ್ಯಾಕ್ಸಸ್ ಅಂತ ಕರೀತೀವಿ ಇದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮುನ್ಸಿಪಲ್ ಟ್ಯಾಕ್ಸಸ್ ಓನರೇ ಪೇಮೆಂಟ್ ಆಗಿರ್ಬೇಕು ಪೇಡ್ ಆಗಿರ್ಬೇಕು ಆವಾಗಲೇ ನಾವು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಏನ್ ಮಾಡ್ತೀವಿ ಮೈನಸ್ ಮಾಡ್ತೀವಿ ಟೆನೆಂಟ್ ಪೇಮೆಂಟ್ ಮಾಡಿದ್ರೆ ಮೈನಸ್ ಮಾಡಲ್ಲ ಮುನ್ಸಿಪಲ್ ಟ್ಯಾಕ್ಸಸ್ ಡ್ಯೂ ಇಟ್ಕೊಂಡಿದ್ರು ಪೇಮೆಂಟ್ ಮಾಡಿರಲ್ಲ ಸಪೋಸ್ ನೀವೇನಾದ್ರೂ ಹಿಂದಿನ ವರ್ಷ ಮುನ್ಸಿಪಲ್ ಟ್ಯಾಕ್ಸಸ್ ನ ಡ್ಯೂ ಇಟ್ಕೊಂಡು ಆ ಡ್ಯೂ ಇಟ್ಕೊಂಡಿರೋ ಮುನ್ಸಿಪಲ್ ಟ್ಯಾಕ್ಸಸ್ ನ ಈ ಪ್ರೀವಿಯಸ್ ಇಯರ್ ಅಲ್ಲಿ ಏನಾದ್ರೂ ಪೇಮೆಂಟ್ ಮಾಡಿದ್ರೆ ನಾವು ಡಿಡಕ್ಷನ್ ಕೊಡ್ತೀವಿ ಯಾವ ವರ್ಷ ಕೊಡ್ತೀವಿ ಯಾವ ವರ್ಷ ಪೇಮೆಂಟ್ ಮಾಡಿದ್ರೆ ಆ ವರ್ಷ ಕೊಡ್ತೀವಿ ಇನ್ನೊಂದು ಎಕ್ಸಾಂಪಲ್ ಹೇಳ ರಾಹುಲ್ ಸಪೋಸ್ 18-19 ಪೇಮೆಂಟ್ ಮಾಡಿರಲಿಲ್ಲ ಅಂತ ಇಟ್ಕೋ ನೆಕ್ಸ್ಟ್ ಇಯರ್ 2021 ಅಲ್ಲಿ ಮೂರು ವರ್ಷದ್ದು ಒಂದೇ ಸಾರಿ ಪೇಮೆಂಟ್ ಮಾಡಿದ್ದ ಅಂತ ಇಟ್ಕೋ ಮೂರು ವರ್ಷದ್ದು ಡಿಡಕ್ಷನ್ ಕೊಡ್ತೀವಿ ಅರ್ಥ ಆಗ್ತಿದ್ಯಾ ಅಂದ್ರೆ ಅರಿಯರ್ಸ್ ಆಫ್ ಮುನಿಸಿಪಲ್ ಟ್ಯಾಕ್ಸಸ್ ಪೇಡ್ ವಿಲ್ ಬಿ ಅಲೌಡ್ ಆಸ್ ಎ ಡಿಡಕ್ಷನ್ ಅಂತ ಹೇಳ್ತೀವಿ ಆದ್ರೆ ಒಂದೇ ಒಂದ್ ಪಾಯಿಂಟ್ ಇದೆ ಇಂಪಾರ್ಟೆಂಟ್ ಮುಂದಿನ ವರ್ಷ ಕೊಡೋ ಮುನಿಸಿಪಲ್ ಟ್ಯಾಕ್ಸಸ್ ನ ಈ ವರ್ಷ ಡಿಡಕ್ಷನ್ ಕೊಡೋಲ್ಲ 2021 ಅಂದ್ರೆ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಹೌದು ತಾನೇ ನಮ್ ಪ್ರೀವಿಯಸ್ ಇಯರ್ 1920 2021 ಮುಂದದ್ದು ಇವಾಗಲೇ ಪೇಮೆಂಟ್ ಮಾಡ್ಬಿಟ್ಟಿದೀನಿ ಸರ್ ನನಗೆ ಮೈನಸ್ ಮಾಡ್ಬಿಡ್ತೀನಿ ಅಂದ್ರೆ ಅದೊಂದು ಮಾತ್ರ ಕೊಡೋಲ್ಲ ಹಾಗಾದ್ರೆ ಎರಡು ವರ್ಷದ್ದು ತಗೊಳ್ಬೇಕಾ ಬೇಡವಾ ತಗೋಬೇಕು ಹಾಗಾದ್ರೆ ಮನೆ ಹೌಸ್ ಏದು ಟೋಟಲ್ 18,000 ಇದೆ ಕರೆಕ್ಟಾ 6,000 + 12,000 ಓಕೆನಾ ಇದರದು 6,600 + 13,200 19,800 ಕರೆಕ್ಟಾ ಇದು ಏನು ಕೊಡೋದಿಲ್ಲ ಯಾಕೆಂದ್ರೆ ಮನೆ ಎಕ್ಸೆಂಪ್ಟೆಡ್ ಅದು ಅದಕ್ಕೆ ಕರೆಕ್ಟ್ ಏನಪ್ಪ ಎಸ್ ಹಾಗಾದ್ರೆ ಇದು 1:20 ಬರುತ್ತೆ ಇದು 142-200 ಬರುತ್ತೆ ಕರೆಕ್ಟಾ ಇದಕ್ಕೇನ್ ಇದನ್ನೇನಂತ ಹೇಳೋಣ ನೆಟ್ ಆನ್ಯುಯಲ್ ವ್ಯಾಲ್ಯೂ ಇದಕ್ಕೇನ್ ಡಿಡಕ್ಷನ್ ಕೊಡಬೇಕು ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಮೊದಲನೇದೇನು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಸ್ ಪರ್ಸೆಂಟ್ ಯಾವ್ದ್ರ ಮೇಲೆ ಎನ್ ಐ ವಿ ಮೇಲೆ ಮಾಡಿ 1,33,000 ಇದಕ್ಕೆ 42,600 ಇದಕ್ಕೇನು ಕೊಡಂಗಿಲ್ಲ ಎರಡನೇದು ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಇದೆಯಾ ಯಾವ್ದಮ್ಮ ಇದ 660 ಓಕೆನಮ್ಮ ಓಕೆ ಇಂಟ್ರೆಸ್ಟ್ ಆನ್ ಲೋನ್ ಇದೆಯಾ ಇದೆ ಯಾವ ಮನೆಗಿದೆ ಎಗೆ ಎಷ್ಟಿದೆ ಎಗೆ 45,000 ಇದೆ ಬಿಗೆ 60,000 ಇದೆ ಸಿಗೆ ಎಷ್ಟಿದೆ 2,25,000 ಇದಕ್ಕೆ ನಾನು ಒಂದು ಪಾಯಿಂಟ್ ಅನ್ನ ಹೇಳಲೇಬೇಕಾಗಿದೆ
ಓಕೆನಾ ನೋಡಿ ಯಾವುದೇ ಮನೆ ಸೆಲ್ಫ್ ಆಕ್ಯುಪೈಡ್ ಆಗಿದ್ರೆ ಗೆಲ್ಸ್ಕೊತಾ ಇದ್ರಾ ಯಾವುದೇ ಮನೆ ಸೆಲ್ಫ್ ಆಕ್ಯುಪೈಡ್ ಆಗಿದ್ರೆ ಓಕೆನಾ ನಾವು ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಆನ್ ಲೋನ್ ಇಂಟ್ರೆಸ್ಟ್ 2 ಲಕ್ಷ ರೂಪಾಯಿ ಮಾತ್ರ ಕೊಡ್ತೀವಿ ಅದರ ಮೇಲೆ ಅಮೌಂಟ್ ಅನ್ನ ಕೊಡೋದಿಲ್ಲ ಅರ್ಥ ಆಗ್ತಿದ್ಯಾ ಆಲ್ ಆಫ್ ಯು ಗಾಟ್ ಇಟ್ ಸೆಲ್ಫ್ ಆಕ್ಯುಪೈಡ್ ಮಾತ್ರ ಇದು ಲೆಟ್ ಔಟ್ ಆಗಿದ್ರೆ 10 ಲಕ್ಷ ಇಂಟ್ರೆಸ್ಟ್ ಕೊಟ್ಟರು ಡಿಡಕ್ಷನ್ ಕೊಟ್ಟುಕೊಳ್ತೀವಿ ಅರ್ಥ ಆಗ್ತಿದ್ಯಾ ಸೆಲ್ಫ್ ಆಕ್ಯುಪೈಡ್ ಗೆ ಮಾತ್ರ ಮ್ಯಾಕ್ಸಿಮಮ್ ಡಿಡಕ್ಷನ್ ಇಂಟ್ರೆಸ್ಟ್ ಆನ್ ಲೋನ್ ಗೆ ಎಷ್ಟು ಕೊಡ್ತೀವಿ 2 ಲಕ್ಷ ಮಾತ್ರ ಕೊಡ್ತೀವಿ ಠೀಕ್ ಈಗ ನಾನು ಇನ್ನೊಂದು ಉದಾಹರಣೆ ಹೇಳ್ತೀನಿ ಎರಡು ಮನೆ ಇದೆ ಎರಡು ಮನೆಯನ್ನು ಸೆಲ್ಫ್ ಆಕ್ಯುಪೈಡ್ ಅಂತ ಅನ್ಕೋಣ ಓಕೆನಾ ಒಂದು ಮನೆದು 1.5 ಲಕ್ಷ ರೂಪಾಯಿ 2.5 ಲಕ್ಷ ರೂಪಾಯಿ ಬರ್ತಾ ಇದೆ ಇಂಟ್ರೆಸ್ಟ್ ಆನ್ ಲೋನ್ ಇನ್ನೊಂದು ಮನೆದು 2,10,000 ರೂಪಾಯಿ ಬರ್ತಾ ಇದೆ ಅಂತ ಅನ್ಕೋ ಏನಿದು ಇನ್ಕಮ್ ಅಲ್ಲ ಇಂಟ್ರೆಸ್ಟ್ ಆನ್ ಲೋನ್ ಮೊದಲನೇ ಮನೆದು 2.5 ಲಕ್ಷ ಎರಡನೇ ಮನೆದು 2,10,000 ಅಂತ ಇಟ್ಕೊಳ್ಳಿ ಎರಡಕ್ಕೂ ಸೇರಿಸಿ ಮ್ಯಾಕ್ಸಿಮಮ್ ಡಿಡಕ್ಷನ್ ಕೊಡೋದು ಎಷ್ಟು 2,50,000 ಅರ್ಥ ಆಗ್ತಿದ್ಯಾ ಎರಡಕ್ಕೂ ಸೇರಿಸಿ ಡಿಡಕ್ಷನ್ ಎಷ್ಟು ಕೊಡ್ತೀವಿ 2,00,000ನೇ ಕೊಡು ಸರ್ ಹಾಗಾದ್ರೆ ಉಳಿದಿದ್ದ ಅಮೌಂಟ್ ಏನ್ ಸರ್ ಮಾಡೋದು ಬಾಯ್ ಬಿಟ್ಕೊಳ್ಳೋದ ಪಾಪ ಅವನು ಎಕ್ಸ್ಪೆನ್ಸಸ್ ತಾನೆ ಅದಕ್ಕೆ ಉಳಿದಿರೋ ಅಮೌಂಟ್ ಟೋಟಲ್ ಎಷ್ಟಾಯ್ತಪ್ಪ 6,60,000 ಆಯ್ತು ಉಳಿದಿದ್ದೆಷ್ಟು 2,60,000 ಕರೆಕ್ಟಾ ಈ 2,60,000 ನೆಕ್ಸ್ಟ್ 8 ವರ್ಷಕ್ಕೆ ನೆಕ್ಸ್ಟ್ 8 ವರ್ಷಕ್ಕೆ ನಾವೇನ್ ಮಾಡ್ತೀವಿ ಡಿಡಕ್ಷನ್ ಮಾಡ್ಕೊಂಡು ಬರ್ತೀವಿ ಅಂದ್ರೆ 8 ವರ್ಷ ಅಂದ್ರೆ ಇನ್ 2 ವರ್ಷಕ್ಕೆ ನೆಕ್ಸ್ಟ್ ಇಯರ್ಗೆಲ್ಲ 2,60,000 2,00,000 ಬರುತ್ತೆ ಅದ್ರ ನೆಕ್ಸ್ಟ್ ಇಯರ್ 60,000 ಬೇಕಾದ್ರೆ ಡಿಡಕ್ಷನ್ ತಗೊಳ್ತಾರೆ ಅರ್ಥ ಆಯ್ತಾ ಎಸ್ ಅಲ್ ನೋ ಇದು ಸರ್ ಕಾನ್ಸೆಪ್ಟ್ ಸರ್ ನನಗೆ ಗೊತ್ತಿರೋ ಅಷ್ಟು ನಿಯತ್ತಾಗಿ ಹೇಳ್ಕೊಟ್ಟಿದ್ದೀನಿ ಇದು ನಿಜವಾಗ್ಲೂ ಸರಿಯಾಗಿರ್ತಕ್ಕಂತ ಆನ್ಸರ್ 2,25,000 ಕೊಡ್ತೀರಾ ನೋ ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟಿದೆ ಅಲ್ಲಿ 2,25,000 ಇದೆ ಎಷ್ಟು ಕೊಡ್ತಾ ಇದೀವಿ ಬರೀ 2,00,000 ಓಕೆನಾ ಈಗ ನೀವು ಮಾಡಬೇಕಾಗಿರೋ ಕೆಲಸ 1,20,000 81,000 ಹೋದ್ರೆ ಎಷ್ಟು 39,000 ಇದರಲ್ಲಿ 1,42,200 ಅಲ್ಲಿ 1,02,660 ಹೋದ್ರೆ ಎಷ್ಟು 39,540 ಇಲ್ಲಿ ಎಷ್ಟು ಬರ್ತಾ ಇದೆ ಮೈನಸ್ 2 ಲ್ಯಾಕ್ಸ್ ಬರ್ತಾ ಇದೆ ಕರೆಕ್ಟಾ ಈಗ ನಾನೇನ್ ಮಾಡ್ತೀನಿ ಗೊತ್ತಾ ಇದನ್ನ ಅಳಿಸ್ಬಿಡ್ತೀನಿ ಓಕೆ ಈಗ ಇನ್ನೊಂದು ಸ್ಟೇಟ್ಮೆಂಟ್ ನ ಬರೀತೀನಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬರ್ದು ಓಕೆನಾ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎ ಎಷ್ಟಪ್ಪ ಬಂದಿದೆ 39,000 ಎರಡನೇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಂಬರ್ ಬಿ 5,40 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಂಬರ್ ಸಿ 2 ಲ್ಯಾಕ್ಸ್ ಎಂತ ಲ್ಯಾಕ್ಸ್ ಅದು ಮೈನಸ್ 2 ಲ್ಯಾಕ್ಸ್ ಎಂತ 2 ಲ್ಯಾಕ್ಸ್ ಅಂದ್ರೆ 2 ಲ್ಯಾಕ್ಸ್ ಅಂತ ಮೈನಸ್ 2 ಲ್ಯಾಕ್ಸ್ ಲಾಸ್ ಅಲ್ವಾ ಅದು ಹಾಗಾದ್ರೆ ಈ 2,00,000 78,540 78,000 ಸುಮ್ಮನೆ ಕೂತ್ಕೊಂಡಿರ್ತೀರಲ್ರಿ ಮಾಡ್ರಿ 1,21,460 ದಿಸ್ ಈಸ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಓಕೆನಾ ಅಂತ ಕರಿತೀವಿ ಸಪೋಸ್ ಸರ್ ಇಲ್ಲಿ ಲಾಸ್ ಇದೆ ಅಲ್ವಾ ಇಲ್ಲೇನಿದೆ ಲಾಸ್ ಇದೆ ಅಲ್ವಾ ಈ ಲಾಸ್ ಏನ್ ಸರ್ ಮಾಡೋದು ಅಂದ್ರೆ ಸಪೋಸ್ ಈ ಓನರ್ಗೆ ಏನಾದ್ರು ಸ್ಯಾಲರಿ ಬಿಟ್ಟು ಸ್ಯಾಲರಿ ಅಲ್ಲ ಬೇರೆ ಇನ್ಕಮ್ ಬಿಟ್ಟು ಓಕೆನಾ ಬಿಸ್ನೆಸ್ ಇನ್ಕಮ್ ಪ್ರೊಫೆಷನ್ ಇನ್ಕಮ್ ಹೌದಾ ಕ್ಯಾಪಿಟಲ್ ಗೇನ್ಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಏನಾದ್ರೂ ಬೇರೆ ಇನ್ಕಮ್ ಇದ್ರೆ ಆ ಬೇರೆ ಇನ್ಕಮ್ ಅನ್ನ ಈ ಇನ್ಕಮ್ ನಲ್ಲಿ ಲಾಸ್ ಅನ್ನ ಮೈನಸ್ ಮಾಡಿದ್ರೆ ಉಳಿದಿರೋದನ್ನ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅರ್ಥ ಆಗ್ತಿದ್ಯಾ ಅರ್ಥ ಆಯ್ತಾ ಇಲ್ವೋ ಸಪೋಸ್ ಈ ಬೇರೆ ಏನು ಇನ್ಕಮ್ ಇಲ್ಲ ಅವನಿಗಿರೋದೇ 3 ಮನೆ ಓಕೆನಾ 3 ಮನೆ ಬಾಡಿಗೆ ಬಂದ್ರೆ ಮಾತ್ರ 2 ಮನೆ ಬಾಡಿಗೆ ಬಂದ್ರೆ ಮಾತ್ರ ಊಟ ಮಾಡೋದು ಅವನಿಗೆ ಲಾಸ್ ಬಂದಿದೆ ಏನ್ ಮಾಡೋದು ಸರ್ ಈಗ ಈ ಲಾಸ್ ಅನ್ನ 1,21,460
ಮುಂದಿನ ಎಂಟು ವರ್ಷಗಳಿಗೆ ಮತ್ತೆ ಏನ್ ಮಾಡ್ತೀವಿ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಅವಾಗ ಮುಂದಿನ ವರ್ಷ ಏನಾದ್ರು ಹೌಸ್ಗೆ ಹೌಸ್ ಬಿ ನಲ್ಲಿ ಏನಾದ್ರು ಇನ್ಕಮ್ ಬಂದ್ರೆ ಅದರಲ್ಲಿ ಮೈನಸ್ ಮಾಡ್ತೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಅಸ್ ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್. ಇಲ್ಲಿ ಬಂದಿರೋ ಲಾಸ್ ಅನ್ನ ಹೌದಾ, ಲಾಸ್ ಫ್ರಮ್ ಒನ್ ಹೌಸ್ ಪ್ರಾಪರ್ಟಿ ಈಸ್ ಡಿಡಕ್ಟೆಡ್ ಫ್ರಮ್ ಇನ್ಕಮ್ ಫ್ರಮ್ ದ ಅದರ್ ಟೂ ಹೌಸ್ ಪ್ರಾಪರ್ಟೀಸ್. ಇಫ್ ದ ಸ್ಟಿಲ್ ಲಾಸ್ ಈಸ್ ಕ್ಯಾರಿಂಗ್, ದಟ್ ವಿಲ್ ಬಿ ಕ್ಯಾರಿ ಫಾರ್ವರ್ಡ್ ಫಾರ್ ನೆಕ್ಸ್ಟ್ ಏಟ್ ಇಯರ್ಸ್ ರೈಟ್, ನೆಕ್ಸ್ಟ್ ಏಟ್ ಸಬ್ಸಿಕ್ವೆಂಟ್ ಪ್ರೀವಿಯಸ್ ಇಯರ್ಸ್ ರೈಟ್. ಗಾಟ್ ಇಟ್? ಹೇಗೆ?